ಧಾರವಾಡದ ಬೈಪಾಸ್ ಬಳಿ ಜನವರಿ 15ರಂದು ನಡೆದ ಭೀಕರ ಅಪಘಾತದಲ್ಲಿ ದಾವಣಗೆರೆಯ 12 ಜನ ಮೃತಪಟ್ಟಿದ್ದಾರೆ ಇದರಲ್ಲಿ ಜಗಳೂರು ಮಾಜಿ ಶಾಸಕ ಟಿ ಗುರುಸಿದ್ಧನ ಗೌಡರ ಸೊಸೆ ಸಹ ಮೃತಪಟ್ಟಿದ್ದಾರೆ ಮಾಜಿ ಶಾಸಕರ ಜೊತೆ ನಮ್ಮ ಧಾರವಾಡ ಪ್ರತಿನಿಧಿ ಮುಸ್ತಫಾ ಕುನಿಭಾವಿ ಅವರ ಜೊತೆ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಅವರು ಕೇಳೋಣ ಜನವರಿ 15ರಂದು ಹುಬ್ಬಳ್ಳಿ ಮತ್ತು ಧಾರವಾಡದ ಇಂಡಿಗಟ್ಟಿ ಬೈಪಾಸ್ ಬಳಿಯಂತ ಭೀಕರ ದುರಂತದಲ್ಲಿ ಸಾವನ್ನಪ್ಪಿರುವಂತ 12 ಜನ ಮಹಿಳೆಯರ ಪರವಾಗಿ ಅವರ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಈಗ ದಾವಣಗೆರೆಯಿಂದ ಜನ ಬಂದಿರುವಂತದ್ದು 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಜನ ಬಂದಿರುವಂತದ್ದು ನಮ್ಮ ಜೊತೆ ನಾವೀಗ ನೋಡ್ತಾ ಇರಬಹುದು ಜಗಳೂರಿನ ಮಾಜಿ ಶಾಸಕರ ಸೊಸೆಯು ಸಹ ಇಲ್ಲಿ ಈ ಅಪಘಾತದಲ್ಲಿ ಆ ಭೀಕರವಾಗಿ ಸಾವನ್ನಪ್ಪಿರುವಂತದ್ದು ಜೊತೆಗೆ ಡಾಕ್ಟರ್ ರವಿಕುಮಾರ್ ಸಹ ಇಲ್ಲಿ ಆ ಸ್ಥಳಕ್ಕೆ ಬಂದಿರುವಂತದ್ದು ಅಗಲಿದ ಚೇತನಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಅವರಲ್ಲೂ ಈಗ ಬಂದಿರುವಂತದ್ದು 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಬಂದಿರುವಂತದ್ದು ಈಗ ನಾವು ನೋಡ್ತಾ ಇರಬಹುದು ಆ ಜಗಳೂರಿನ ಮಾಜಿ ಶಾಸಕರು ಸಹ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಸರ್ ಯಾದಕ್ಕಾಗಿ ಬಂದಿದ್ದೀರಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ನಾನು ಈ ಸ್ಥಳಕ್ಕೆ ಬಂದ ಮೇಲೆ ನನಗೆ ಒಂದು ಕೆಲವೊಂದು ಅದ್ಭುತವಾದ ಮಾಹಿತಿಗಳು ಸಿಕ್ಕವು ಸುಮಾರು 24 ವರ್ಷಗಳ ಹಿಂದೆ ಈ ರಸ್ತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಈಗ ಡಾಕ್ಟರ್ ರವಿಕುಮಾರ್ ಇದ್ದಾರೆ ಡಾಕ್ಟರ್ ರವಿಕುಮಾರ್ ಸಹ ದಾವಣಗೆರೆಯ ಪ್ರತಿಷ್ಠಿತ ವೈದ್ಯರು ಅವರ ಕುಟುಂಬದ ಸಹ ಇಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ರು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಏನು 15ನೇ ತಾರೀಕು ಬರ್ಬರ ದುರಂತ ನಡೆದಿದೆ ಈ ಜಾಗದಲ್ಲಿ ಈ ಇಂತಹ ದುರ್ಘಟನೆಗಳು ಮುಂದೆ ಯಾವತ್ತೂ ಯಾರಿಗಾಗಲಿ ಈಗ ನಮ್ಮ ಮನೆಯಲ್ಲಿ ನಾವು ಕಳ್ಕೊಂಡಿರೋ ರೀತಿ ಮುಂದೆ ಯಾವ ಜೀವಕ್ಕೂ ಎಂಥ ಯಾವುದೇ ಆಗಲಿ ಎಲ್ಲ ಮನೆಯಲ್ಲಿ ಇರ್ತಕ್ಕಂಥವರು ಅವರು ಅತ್ಯಮೂಲ್ಯ ಅವರ ಜೀವ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಇಷ್ಟು ಸಾವಿರ ಇದು ಏನು ಜೀವಗಳು ಇಷ್ಟು ಅಪಘಾತಗಳಾದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮತ್ತು ಬೈಪಾಸ್ ಇಡೀ ದೇಶದಾದ್ಯಂತ 6 ಲೈನ್ ಆಗಿ ಇದ್ದರೂ ಇನ್ನೂ ಕೂಡ ಬರೀ 2 ಲೈನ್ ಇದ್ದು ಬಾಟಲ್ ನೆಕ್ ಆಗಿ ಪದೇ ಪದೇ ಜೀವಗಳು ಕಳ್ಕೊಂಡ್ರೂ ಕೂಡ ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲಲ್ಲ ಇದಕ್ಕೆ ಹೊಣೆ ಯಾರಾಗ್ತಾರೆ ಮುಂದೆ ಈಗ ನಮಗೆ ಈಗ ಇದು ಇದನ್ನು ಏನಾದರೂ ಮಾಡಿ ತಕ್ಷಣವೇ ಎಂಥ ದೊಡ್ಡ ದೊಡ್ಡ ಇಲ್ಲಿ ಅಪಘಾತಗಳು ಆದ ತಕ್ಷಣವೇ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇದು 4 ಹೈವೇ ಆಗುತ್ತೆ 4 ಲೈನ್ ಆಗುತ್ತೆ 6 ಲೈನ್ ಆಗುತ್ತೆ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಮತ್ತೆ ಆಕ್ಸಿಡೆಂಟ್ಗಳು ಆಗ್ತವೆ ಬರೀ ಪದೇ ಪದೇ 20 ವರ್ಷದಿಂದ ನಡ್ಕೊಂಬಂದಿದೆ ಆದರೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಇದು ಎಲ್ಲಿವರೆಗೂ ಆಗೋದಿಲ್ಲವೋ ಅಲ್ಲಿವರೆಗೂ ಮತ್ತೆ ಮತ್ತೆ ನಾವು ಇಲ್ಲಿಗೆ ಬರ್ತೀವಿ ಈ ಸ್ಥಳಕ್ಕೆ ಬಂದೇ ಬರ್ತೀವಿ ಅಲ್ಲಿವರೆಗೂ ನಮ್ಮ ನಾವು ಕಳ್ಕೊಂಡಿರೋರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಪದೇ ಪದೇ 4 ಲೈನೋ ಅಥವಾ 6 ಲೈನ್ ಆಗೋ ತನಕ ನಾವು ಮತ್ತೆ ಮತ್ತೆ ಬಂದು ಇಲ್ಲಿ ಹೊರಟು ಒಟ್ಟಲ್ಲಿ ಇಲ್ಲಿ ಕರುಳು ಹಿಂಡುವಂತಹ ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು ಒಟ್ಟಲ್ಲಿ ಮನೆಯ ನಂದಾದೀಪವನ್ನು ನಾವು ಈಗ ಕಳೆದುಕೊಂಡಿದ್ದೇವೆ ಹಾಗಾಗಿ ಜನಸಾಮಾನ್ಯರ ಪಾಡೇನು ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಜೊತೆಗೆ ಮಾಜಿ ಶಾಸಕರು ಸಹ ಓರ್ವ ವ್ಯಕ್ತಿಗೆ ಲಾಭ ಆಗುವ ನಿಟ್ಟಲ್ಲಿ ಸರ್ಕಾರ ಸುಮ್ಮನಿದೆ ಹೀಗಾಗಿ ಎಲ್ಲಿಯವರೆಗೆ ಈ ರಸ್ತೆ ಅಗಲೀಕರಣ ಆಗಲ್ವೋ ಅಲ್ಲಿಯವರೆಗೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ದಾವಣಗೆರೆಯ ಮೃತರ ಕುಟುಂಬಸ್ಥರು ಕೊಟ್ಟಿರುವಂತದ್ದು ಇನ್ನಾದರೂ ಸರ್ಕಾರ ನಿದ್ದೆಗಲ್ಲಿಂದ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಅರ್ಬ ಜೊತೆ ಮುಸ್ತಫಾ ಕುನಿಭಾವಿ ಪವರ್ ಟಿವಿ ಧಾರವಾಡ